ಈ 2024ರ ಮೊದಲ ಚಂದ್ರ ಗ್ರಹಣವು ಈ ದಿನಾಂಕದಂದು ಸಂಭವಿಸುತ್ತಿದೆ. ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಲ್ಲಿ ಈ ಚಂದ್ರ ಗ್ರಹಣವು ಗೋಚರಿಸುತ್ತೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಗ್ರಂಥಗಳ ಪ್ರಕಾರ ಗ್ರಹಣಕ್ಕೆ ತನ್ನದೇ ಆದ ವಿಶೇಷವಾದ ಸ್ಥಾನವಿದೆ. ಗ್ರಹಣವು ಕೇವಲ ಭೌತಿಕ ಹಾಗೂ ವಿಸ್ಮಯಕಾರಿ ಕೌತುಕ ಅಲ್ಲ. ಗ್ರಹಣಗಳಿಂದಾಗಿ ರಾಶಿ ಚಕ್ರಗಳ ಮೇಲೆ ಬಹಳಷ್ಟು ಪ್ರಭಾವ ಉಂಟು ಮಾಡುತ್ತವೆ. ಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಗಳ ಜೀವನವೇ ಬದಲಾಗಿ ಅದೃಷ್ಟವೇ ಉಂಟಾಗುತ್ತೆ. ಈ 2024ರಲ್ಲಿ ನಡೆಯುತ್ತಿರುವ ಮೊದಲ ಚಂದ್ರ ಗ್ರಹಣವು ಯಾವಾಗ ನಡೀತಾ ಇದೆ, ಎಲ್ಲೆಲ್ಲಿ ಗೋಚರವಾಗುತ್ತೆ, ಗ್ರಹಣದ ಸಮಯ ಯಾವುದು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನ, ಅಂದ್ರೆ ಈ ಚಂದ್ರ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ಕೊನೆಯವರೆಗೂ ನೋಡಿ. 2024ರಲ್ಲಿ ಒಟ್ಟು 4 ಗ್ರಹಣಗಳು ಸಂಭವಿಸಲಿವೆ. ಅವುಗಳಲ್ಲಿ 2 ಚಂದ್ರ ಗ್ರಹಣಗಳು ಮತ್ತು 2 ಸೂರ್ಯ ಗ್ರಹಣಗಳು. ಪಂಚಾಂಗದ ಪ್ರಕಾರ ಫಾಲ್ಗುಣ ತಿಂಗಳ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು, ಅಂದರೆ 2024 ಮಾರ್ಚ್ 25 ಸೋಮವಾರ ಚಂದ್ರ ಗ್ರಹಣ ಸಂಭವಿಸಲಿದೆ. ಈ ಚಂದ್ರ ಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ. ವರ್ಷದ ಮೊದಲ ಚಂದ್ರ ಗ್ರಹಣವು ಬೆಳಿಗ್ಗೆ 10:23 ಪ್ರಾರಂಭವಾಗುತ್ತೆ ಮತ್ತು ಮಧ್ಯಾಹ್ನ 3:02 ಇರುತ್ತೆ. ಆದಾಗಿಯೂ ಈ ಚಂದ್ರ ಗ್ರಹಣವು ಭಾರತದಲ್ಲಿ ಗೋಚರಿಸೋದಿಲ್ಲ. ಈ ಕಾರಣದಿಂದಾಗಿ ಅದರ ಸೂತಕದ ಅವಧಿಯು ಇಲ್ಲಿ ಮಾನ್ಯವಾಗಿರೋದಿಲ್ಲ. ವರ್ಷದ ಮೊದಲ ಚಂದ್ರ ಗ್ರಹಣ ಹಾಗಾದ್ರೆ ಎಲ್ಲಿ ಗೋಚರಿಸುತ್ತೆ ಅನ್ನೋದನ್ನು ನೋಡೋದಾದ್ರೆ, ಅಮೆರಿಕ, ಜಪಾನ್, ರಷ್ಯಾ, ಐರ್ಲೆಂಡ್, ಇಂಗ್ಲೆಂಡ್, ಸ್ಪೇನ್, ಪೋರ್ಚುಗಲ್, ಇಟಲಿ, ಜರ್ಮನಿ, ಫ್ರಾನ್ಸ್, ಹಾಲೆಂಡ್, ಬೆಲ್ಜಿಯಂ, ದಕ್ಷಿಣ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಈ ಚಂದ್ರ ಗ್ರಹಣ ಗೋಚರಿಸಲಿದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈಗಾಗಲೇ ಹೇಳಿರುವಂತೆ 2024ರಲ್ಲಿ 4 ಗ್ರಹಣಗಳು ಸಂಭವಿಸಲಿವೆ. ಮೊದಲ ಚಂದ್ರ ಗ್ರಹಣ ಮಾರ್ಚ್ 25ರ ಸೋಮವಾರ ಸಂಭವಿಸಲಿದೆ. ಎರಡನೇ ಚಂದ್ರ ಗ್ರಹಣ ಸೆಪ್ಟೆಂಬರ್ 18ರ ಬುಧವಾರ ಸಂಭವಿಸಲಿದ್ದು, ಮೊದಲ ಸೂರ್ಯ ಗ್ರಹಣವು ಏಪ್ರಿಲ್ 8ರ ಸೋಮವಾರ ಸಂಭವಿಸಲಿದ್ದು, ಎರಡನೇ ಸೂರ್ಯ ಗ್ರಹಣವು ಅಕ್ಟೋಬರ್ 2ರ ಬುಧವಾರ ಸಂಭವಿಸಲಿದೆ.